ಸಂಜುವಾ, ಏ ಸಂಜುವಾ, ಎಂತದ? ನಿನ್ನೆ ತುಳಸಿ ಪೂಜೆಗೆ ಶಂಕು ಜಾಗಂಟಿ ತಕೋನಲ್ಲ, ಅದನ್ನ ಕೊಟ್ಟಿಗೆ ಹಬ್ಬ ಅಂತೇಳಿ ಬಂದು. ಈಗ ಬೆಚ್ಚಲ್ ಜಗಲಿ ಮೇಲೆ ಹಬ್ಬ ಎಲ್ಲ ಜೋರನ್ನ ಸಂಜುವಾ? ಹಬ್ಬ ಜೋರ್ ಅಂದ್ರೆ ಮಳಿ ಬಯಕತ್ತದ, ಅದ್ರಷ್ಟದ. ನಮ್ಗೆಲ್ಲ ಬೇಸೆ ಮಾಡೋರಿಗೆ ನೊಟ್ಟಿ ಕೊಯ್ಲೆಲ್ಲ ಲಗವಣಿಯರ್ ಮಾತ್ರ ಹಬ್ಬ ಅಲ್ದ. ಇಲ್ಲಿದೆ ಎಂತ ಹಬ್ಬ? ಓಯ್, ನಮ್ಮ ಮನೇಲಿ ಬಂದಳು. ಎಂತದ? ಅಲ್ಲ, ಈಗ ನಾಡ್ದಿ ನಮ್ ಮೊಯ್ದಿನ ಮನೆ ಒಕ್ಲು ಬಂತಲ್ಲ, ಎಂತ ಮಾಡುದೆ? ಹೊಸ ಮನೆಗೆ ಗ್ವಾಡಿ ಹೋಯ್ ಮಾಡಿ ಮಾಡಿ ಜಪ್ಕೋ. ನಿಮ್ಮ ನಿಮ್ಮ ಮನೆ ಒಕ್ಲಿಗೆಲ್ಲ ಬಂದಾರಲ್ಲ, ಹಾಗೆ ಗ್ವಾಡಿ ಮಾಡಿ ಜಪ್ಕೋ ಹದ್ದ ಹೇಳುದು ಎಂತ ಈಗ? ಅಲ್ಲ, ಎಂತದಾರು ಕೊಡ್ತಲ್ಲ ಮಾರ್ರೆ, ಎಂತ ಕೊಡುದು ಅಂದೇಳಿ. ಈಗ ಒಯ್ಲೆ ಎತ್ಕೊಂಡು 1 ಚೀಲ ಭತ್ತ 4 ಪಿಂಡಿ ಹುಲ್ ಕೊಡವ್ರಿ. ಮನಿ ಕಟ್ಟದ್ ಮಿಲ್ ಕಟ್ಟದ ಅಲ್ಲ, ಭತ್ತ ತಕೊಂಡು ಕೊಡುಕೆ. ಮತ್ತೆ ಎಂತ ಮಾರೈತಿ? ನಂದೇ ನನಗಿಲ್ಲಿ ಕೊಯ್ಲ ಇಲ್ಲ ಮಂಡಿ ಬಿಸಿ, ನಿಂದ ಎಂತ ಹೇಳ? ನಿಮ್ ಬೇಸಾಯ ಮಂಡಿ ಬಿಸಿ ವರ್ಷಗಟ್ಲಿ ಇದ್ದದ್ದೇ ಅದೇ. ಅಲ್ದಿರು ಈ ವರ್ಷ ನಮ್ಮ ಮನಿಗೆ ಒಂದ್ಸೊಂದ ನೇಗಿಲು ಹೊತ್ತ ರೈತ ಕೂಲಿಂದ ಸಾಯ್ತ ಅತ್ತ ಅಂದೇಳಿ. ದೇವ್ರೇ ಭಗವಂತ, ಅಲ್ದಿರ ದೇವ್ರಿ ಬಿಟ್ಟು ಕೋಳಿ ಮುಂಜಾನ ಬತ್ತು ನುಂಗು ಕಂಡ್ರೆ ಅದ್ರ ಕೈ ಕಾಲ್ ಗಟ್ಟಿ ಕೋಲ್ ಬಿದ್ದು ನಾನು ನನ್ ಯತಿ ನನಗೆ ಅಲ್ಲ ನಿಂಗೆ ಎಂತದ ಯತಿ ಕೊಯ್ಲ ಇಲ್ಲ ಅಂದಳಿ ಮಂಡಿ ಬಿಸಿಯನ್ನ ಎಂತದ ಕೊಯ್ಲ ಆಯಿಲ್ ನಮ್ ಪ್ರಶ್ನೆ ಅಲ್ಲ. ಈಗ ಕೊಯ್ಲ ಸ್ವಲ್ಪ ಭತ್ತ ಇತ್ತು, ಅದನ್ನ ತಗೊಂಡು ಪ್ಯಾಟಿಗೆ ಮಾರು ಅಂದ್ರೆ 3 ಅಣಿ ಕೇಂಬರ್ ಇಲ್ಲ ಮರೆ. ಮತ್ತೆ ದರ ಹೆಂಗಂಬ್ರ ಐತಲ್ಲ? ದಾರಿ ಎಲ್ಲ 16 ಅಂಬ್ರು 17 ಅಂಬ್ರು. ಅಯ್ಯಬ್ಬಾ, 1 ಕೆಜಿ ತೌಡಿಗೆ 30 ಅಂಬ್ರು ಮರೆ. ರೈತರೆಲ್ಲ ಬಾಯಿ ಮುಚ್ಕೊಂಡ್ರೆ ಇನ್ನ ನಾವು ತೌಡೆ ತಿನ್ ಗೆಲ್ದಿರ್ ಗೆದ್ದಿಂಗಿದ್ದು ಗೋಸರೆ ತಿನ್. ಮತ್ತಲ್ಲ ಹೇಳ್ತಿರಲ್ಲ ರೈತ ದೇಶದ ಬೆನ್ನೆಲುಬು ಅಂದಳಿ. ಈ ಮಳಿ ಈ ಮಿಷನ್ ಹೂಡುದು, ಈ ಮಿಷನ್ ಕೊಯ್ಲು ಮಾಡುದು, ಕಡಿ 3 ಅಣಿ ಭತ್ತ ಮಾಡ್ರೆ ರೈತನ ಬೆನ್ನೆಲುಬು ಪಕ್ಕೆಲುಬು ಸೋನಾರ್ಪುರ ಜಾರಿ ಮೊನ್ಕ ತಿಂದೆ ಅಪ್ಪ ರೈತ ಬೆನ್ನೆಲುಬು. ಅದೇ 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 ಇದೇ ತಾಪತ್ರಕ್ಕೆ ನಾನು ಗದ್ದಿ ಪೂರ ಹೊಡುವಕ ಕೂತದ್ ಮತ್ತೆಂತಕ್ಕಂತ ನೀನ್ ಗದ್ದಿ ಹೊಡುವಾಕರ್ಗಳ ಎಲ್ಲ ಪರಿಹಾರ ಆಗ್ತಾ ಮರೆ. ತಂದಾರು ತಿಂತೇಳ್ದ. ಅಲ್ದಿರು ಈಗಿನ ರೇಟ್ ಹಂಗೆ, ಈಗಿನ ಇದ್ರಂಗೆ, ಯಾರು ಹೇಳಿ 1 ಕೆಜಿಗೆ 16 ರೂಪಾಯಿ ಹಂಗೆ 1 ಕೆಜಿ ಭತ್ತ ಬೆಳೆದ್ರೆ ತಮ ಕೇಳ್ಕೋ, 16 ರೂಪಾಯಿ 1 ಕೆಜಿ ಭತ್ತ ಬೆಳ ತೋರ್ಸ್ರೆ ನಾನು ಹೆದರ್ ನಾಯಿಗೆ ಬೆಚ್ಚಿ, ನಾನು ನಾಯಿಗೆ ಬೆಚ್ಚಿ. ಇದು ಹೊಟ್ಟಿವ್ರಿಂಗ್ ಹೇಳುದು ನಾನು ಯಾಕೆ ಹೋಯ್ತಾ? ಮಳೆಗಾಲದಲ್ಲಿ ನಾನು ನಟ್ಟಿ ಮಾಡೋಕೆ ದುಡ್ಡು ಇಲ್ದೆ ಮರೆಯ ತುಂಬ ಗಬ್ಬು ದನಿನ ಮಾಡ್ದಿ ಸಾಕ ಇಲ್ಲ ಅಂದೇಳಿ. ನಾನು ನೀ ಖಂಡಿಪ್ಪೆ ಹುಲಿ ಮೇಲೆ ಒಕ್ಕಿ ತಂದೆಲ್ಲ ನಾನು ನಟ್ಟಿ ಮಾಡ್ದಿ. ಈಗ ಈ ಭತ್ತಕ್ಕೆ ತಮ್ಮ್ರೆ ಎಷ್ಟು ರೇಟ್ ಇದೆ? ಈ 3 ಅಣಿ ರೇಟಿಗೆ ಭತ್ತನೆಲ್ಲ ಮಾರ್ಕೊಂಡು ನಾವು ಬೇಸಾಯ ಮಾಡಿ ಬದುಕುದು ಹೌದನ? ಅಲ್ಲ ಹೌದ, ತಾಪತ್ರ ಆಯ್ತು. ನಾವ್ ಈ ತಾಪತ್ರ ಹೇಳುದು ಯಾರ, ಇದನ್ನ ಕೇಂಬರ್ ಯಾರ, ಏನ್ ಮಾಡುದು? ಎತ್ತಿ ಬಿಡ್ಕ ಕೂತಿದ್ವಿ. ಕಡಿ ಕಂಪರ್ ನಾಳಿಗೆ ಬೆಳಗ್ಗೆ 9 ಗಂಟೆಗೆ ಬ್ರಹ್ಮವಾರ ಬಂಟರ್ ಭವನಕ್ಕೆ, ನಾಳಿಗೆ ಅಂದ್ರೆ ಈಗ ಶನಿವಾರ 6ನೇ ತಾರೀಕಿಗೆ ರೈತ ಕರಾವಳಿ ರೈತ ಚಳುವಳಿ ಅಂದೇಳಿ ಒಂದು ದೊಡ್ಡ ಸಭೆ ಇತ್ತಲ್ಲ, ಒಂದು ಹೋರಾಟ ಇತ್ತ. ಹೌದೌದು, ಮಾಡುದು ಯಾರದು? ಅದನ್ನ ಒಬ್ರೊಬ್ರು ಮಾಡಿಸೋದು. ಅದೇನು ವಾಲಿಬಾಲ್ ಮ್ಯಾಚ್ ಅಲ್ಲ, ಸತ್ಯನಾರಾಯಣ ಕತ್ತಿವಲ್ಲ, ಅದು ಸಾಮೂಹಿಕ ನಾಯಕತ್ವ. ಎಲ್ಲ ರೈತರು ಅವರೆಲ್ಲ ಸಂಬಂಧಪಟ್ಟವ್ರು ಬಂದಲ್ಲಿ ಮಾತಾಡೋದು ಗೊತ್ತಿಲ್ಲ ನಮ್ಗೆ. ಅದ್ರಿಂದ ಜಿಲ್ಲಾ ರೈತ ಸಂಘದವರು ಇದ್ರ, ಭಾರತೀಯ ಕಿಸಾನ್ ಸಂಘದವರು ಇದ್ರ, ಎಲ್ಲರೂ ಒಟ್ಟು ಸೇರಿ ಇದು ಮಾಡುದು. ಇವನ ಇನ್ನಾರು ಹೋರಾಟ ಮಾಡಕ್ಕೆ ಆಗುತ್ತೆ? ಇಂತ ಹೋರಾಟ ನಂಬದಿಂಗೆಲ್ಲ ಆದದಿಲ್ಲ. ಇದು ಇನ್ನಾರು ಇದಕ್ಕೆ ಬರ್ಕ ನೀವೆಲ್ಲ ಒಂದು ಕೈ ಜೋಡಿಸ್. ಹೌದಪ್ಪ, ನಾವೆಲ್ಲ ಬದತ್ತು ಬರ್ಕ ಆದ್ರೆ ಇಲ್ಲಿ ರೈತರು ನಾವು ಮಣ್ಣೆ ತಿನ್. ನಾನು ಆನಂದ್ಗೆ ಆಚಿಗೆ ಇವನಿಗೆ ಹೊಳಿನಾಚಿ ಚಿಂಕ್ರಣ್ಣ ಮಗ ರಾಗುಗೆ ಪಂಜುಗೆ ಎಲ್ಲ ಹೇಳ ಮಾರೆ. ಬತ್ತಕ ಅಡ್ಡಿಲ್ಲ ಅಡ್ಡಿಲ್ಲ, ಎಲ್ಲರನ್ನು ಕರ್ಕೊಂಡೆ ಬರ್ತೀನಿ ನಾನು. ನಾ ಬರ್ತೀನಿ ಹಂಗಾರೆ. ಹಿಡೇ ಹಿಡೇ ಹಿಡೇ, ದೇವ್ರ ಆಚೆ ಹೇಗೆದ್ದ ನಮ್ಮನಿ ಮಂಗನಿಂದ? ಅದು ಒಂಚೂರು ದೇವಸ್ಕರ್ದ ಮಾರ್ರೆ. ಈ 3 ಅಣಿ ಭತ್ತ ಮಾಡೋದ್ಕಿಂತ ಮಂಗ ತಿನ್ಕೊಂಡು ಅವ್ರು ಹಾಯ್ಲಿ ಪೂರ ತಿನ್ಲಿ. ಈಗ ಏನು ಓ ಅಲ್ಲಿ ನಾಳೆಗೆ ಹೇಳ ಮಾರೆ, ಬೆಳಗ್ಗೆ 9 ಗಂಟೆಗೆ ಬ್ರಹ್ಮರ ಬಂಟರ ಭವನದ ಹತ್ರ ಬರ್ಕೊಂಡಿರ ಕರಾವಳಿ ರೈತ ಚಳುವಳಿಗೆ ಆದಷ್ಟು ಜನ ಒಟ್ಟಾಯ್ನಿ. ಹಾ ಹಾ, ಅಕ್ಕ ಅಕ್ಕ ಬತ್ತ. ಹಾ.